ಅದಕ್ಕ ನಂಗೆ ಪಗಾರ ಇಲ್ಲಂದ್ರೆ ಬಹಳ ಬೇಜಾರಾಗ್ತೈತಿ. ಅದು ಸರಿ ಇಲ್ಲಿ ತಿಂದಿಂದ ಮೇಲೆ ಅನ್ನ ಸಾರು ಅಷ್ಟು ಅಡಿಗೆ ಅಷ್ಟೇ ಅಡಿಗೆ ಸುಮ್ಮನೆ ಬ್ಲಾಕ್ಸ್ ಮಾಡೋದ್ರೆ ಬೇಡ ಬಿಟ್ಟು ಬಿಡ್ಬೇಕಂತ ಅನ್ಸ ಮಟ್ಟಿಗೆ ಆಗ್ತೈತಿ. ವಾರದ ಮೇಲೆ ಆದ್ರೆ ಅದು ಹಂಗ ಆಗತ್ತಿ. ಇವತ್ತು ಸರಿ ಹೋಗ್ಬೋದು, ನಾಳೆ ಸರಿ ಹೋಗ್ಬೋದು. ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವೂ ಆರಾಮಿದ್ದೀವಿ, ಪರವಾಗಿಲ್ಲ, ಈಗ ಆರಾಮಾಗತ್ತೀನಿ. ಬರೀ ಇವತ್ತಿನ ಮಾರ್ನಿಂಗು ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಮಾರ್ನಿಂಗ್ ರುಟೀನ್ ಅಂತಲೇ ಹೇಳ್ಬೋದು ರೀ. ಇದ್ದಿದ್ದು 5:30 ಎಲ್ಲ ಕೆಲಸ ಮುಗಿಸಿ ಅಡುಗೆ ಮನೆಗೆ ಬಂದೆ. ನಿನ್ನೆ ಹೇಳಿದ್ದೆ ನಾನು, ನಿನ್ನೆ ಲಗ್ನಾಗ ಇಡ್ಲಿಗೆ ರೆಡಿ ಮಾಡಿದ್ದೀನಿ, ನಾಳೆ ಇಡ್ಲಿ ಮಾಡಬೇಕು ನಾಷ್ಟಕ್ಕೆ ಅಂತೇಳಿ. ಹಾಗೆ ಸೀದಾ ಒಳಗಡೆ ಬಂದೆ, ನೋಡ್ತಿರ್ಬೋದು ಇಡ್ಲಿ ಹಿಟ್ಟು ಯಾಪರಿ ಹುಳಿ ಬಂದೈತಿ, ಎಲ್ಲ ಉಕ್ಕಿ ಕೆಳಗಡೆ ಎಲ್ಲ ಚೆಲ್ಲೈತಿ. ಹಾಗಾಗಿ ಒಂದು ಕೆಳಗಡೆ ಈ ಥರ ಬುಟ್ಟಿ ಇಡೋದು, ಒಂದೆರಡು ಸಾರಿ ಹಾಗೆ ಇಟ್ಟಿದ್ದೆ, ಎಲ್ಲ ಸ್ಟವ್ ಮೇಲೆ ಎಲ್ಲ ಚೆಲ್ಲಿಬಿಟ್ಟಿತ್ತು. ನೀವೇ ನೋಡಿದ್ರು, ಲಾಗ್ ನೋಡಿದ್ರೆ ಕಮೆಂಟ್ ಹಾಕಿದ್ರಿ, ಕೆಳಗಡೆ ಒಂದು ಯಾವುದಕ್ಕೂ ಒಂದು ಪಾತ್ರೆ ಇಡ್ರಿ, ಚೆಲ್ಲಿದ್ರೆ ಚೆಲ್ಲಿರ್ತೈತಿ ಅಂತೇಳಿ. ಹಾಗಾಗಿ ಅವತ್ತಿಂದ ನಾನು ಈ ಥರ ಒಂದು ಬುಟ್ಟಿ ಇಟ್ಟಿರ್ತೀನಿ. ಅದ್ರಾಗ ನೋಡ್ರಿ ಎಷ್ಟು ಸೋರಾಗತ್ತೈತಿ, ಇನ್ನೂ ಚೆಲ್ತಾನೆ ಐತಿ. ಇನ್ನೂ ಅರ್ಲಿ ಮಾರ್ನಿಂಗ್ ಅಲ್ರಿ ಇದು, ಈಗ ಇಷ್ಟು ಆಗೈತಿ. ಅದು ಅರ್ಲಿ ಮಾರ್ನಿಂಗ್ ಅಂದರೆ ಅಲ್ಲೇ 6 ಗಂಟೆ ಆಗಿತ್ತು ಈಗ ನಾ ಒಳಗೆ ಬಂದಾಗ. ಹಾಗೆ ಏನಪ್ಪ ಅಂದ್ರೆ ಅದನ್ನು ಮೇಜರ್ಮೆಂಟ್ ಅದನ್ನೆಲ್ಲ ನಾನು ಹೆಂಗೆ ಹಾಕಿದ್ದೆ ಏನಂತ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ, ಇಡ್ಲಿ ಎಷ್ಟು ಪರ್ಫೆಕ್ಟಾಗಿ ಹುಳಿ ಬಂದೈತಿ ಹಿಟ್ಟು. ಈ ಥರ ಹುಳಿ ಬಂದ್ರೆ ಇಡ್ಲಿ ಸಾಫ್ಟಾಗಿ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ ರೀ. ಈ ನಾವು ಹೋಟೆಲಾಗೆಲ್ಲ ತಿಂತೀವಲ್ಲ, ಸೇಮ್ ಹಾಗೆ ಇರ್ತಾವೆ, ರುಚಿನ ಹಾಗೆ ಇರ್ತೈತಿ. ಆಮೇಲೆ ರೇಷನ್ ಅಕ್ಕಿದಲ್ಲ, ಇದು ರವೆದಲ್ಲ. ರವೆದಾದರೆ ಆರಾಮಾಗಿ ಮಾಡ್ಕೊಂಬಿಡ್ಬೋದು, ಆದರೆ ರೇಷನ್ ಅಕ್ಕಿದ್ದು ಸ್ವಲ್ಪ ಅದು ಇಡ್ಲಿ ಬ್ಯಾಟರ್ ಕರೆಕ್ಟಾಗಿ ಮಾಡ್ಕೊಂಡ್ರೆ ಮಾತ್ರ ಕರೆಕ್ಟಾಗಿ ಇಡ್ಲಿ ಬರ್ತವೆ, ಪರ್ಫೆಕ್ಟಾಗಿ ಫ್ಲಫಿಯಾಗಿ ಸ್ಪಾಂಜಿಯಾಗಿ ಸಖತ್ತಾಗಿ ಬಂದಿರ್ತವೆ. ಈಗ ನೋಡ್ತಿರ್ಬೋದು ಹಿಟ್ಟನ್ನ ತೆಗೆದ ಮೇಲೆ ನಾನು ನಿನ್ನೆ ಏನು ಮಾಡಿದ್ದೆ ಅಂದ್ರೆ ಇಡುವಾಗ ಇದು ಸಣ್ಣ ಪಾತ್ರೆಗೆ ಹಾಕಿಬಿಟ್ಟೆ ನಾನು. ಅದು ಅವಲಕ್ಕಿ ಮಿಕ್ಸಿ ಮಾಡಿದ ಕೆಳಗಾಗಿತ್ತು, ಮೇಲೆಲ್ಲ ಅಕ್ಕಿ ಉದ್ದಿಮಳೆ ಮಿಕ್ಸ್ ಮಾಡಿದ್ದಾಗಿತ್ತು, ಅದನ್ನ ಮಿಕ್ಸ್ ಮಾಡೋಕ್ಕಾಗಲಿಲ್ಲ ಹಾಕಿರೋದು. ಹಾಗಾಗಿ ಬೆಳಗ್ಗೆ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ, ಯಾಕಂದರೆ ಅವಲಕ್ಕಿ ಮಿಶ್ರಣ ಎಲ್ಲ ಕೆಳಗಡೆ ಇತ್ತು, ಮೇಲೆಲ್ಲ ಅಕ್ಕಿ ಉದ್ದಿನ ಬೇಳೆ ಇತ್ತಲ್ಲ, ಹಾಗಾಗಿ ಭಾಳ ತುರಿನ ಸ್ವಲ್ಪ ಮಿಕ್ಸ್ ಮಾಡಿದೆ. ಒಂಚೂರು ಬೇರೆ ಅಂಥವರಿಗೆಲ್ಲ ತೆಗೆದ್ರೆ ಅದನ್ನು, ಯಾಕಂದರೆ ಇಲ್ಲಾಂದ್ರೆ ಇದು ಒಂದು ಸ್ಪೂನ್ ಹಾಕೋಕ್ಕೂ ಪ್ಲೇಸ್ ಇರಲಿಲ್ಲ ಅದ್ರೊಳಗೆ, ಹಾಗೆಲ್ಲ ಉಕ್ಕಿ ಚೆಲ್ಲಿಬಿಟ್ಟಿತ್ತು. ನೋಡೋಣ, ಅದಿಷ್ಟು ಉಳಿದ್ರೆ ಬೇರೆ ಏನಾದರೂ ಮಾಡ್ಕೊಳಕ್ಕೆ ಬರುತ್ತೆ ಅಂದ್ಕೊಂಡು ಸ್ವಲ್ಪ ತಗೊಂಡಿನಿ. ತಗೊಂಡು ಈ ಥರನ ಮೇಲೆ ಕೆಳಗೆ ಮಿಕ್ಸ್ ಮಾಡಿಡಬೇಕು. ನಾನು ರಾತ್ರಿ ಇದಕ್ಕೆ ಉಪ್ಪು ಹಾಕಿ ಇಟ್ಟಿದ್ರೆ, ಹಾಗಾಗಿ ಈಗ ನಾವು ಉಪ್ಪು ಹಾಕಲ್ಲ. ಸೋಡಾ ಪುಡಿ ಕೂಡ ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ. ನಾನು ಈಗ ಅದೇನು ಹಾಕೊಳಕತ್ತಿಲ್ಲ, ಸೋಡಾ ಪುಡಿ ಸತೆ ಹಾಕಿಲ್ಲ, ರಾತ್ರಿ ನಾವು ಉಪ್ಪು ಹಾಕಿ ನೆನೆಸಿದ್ವಿ ಅಷ್ಟೇ. ಸೋಡಾ ಪುಡಿ ಹಾಕದೇ ಇದ್ದರೆ ಅಷ್ಟು ಮಸ್ತಾಗಿ ಇಡ್ಲಿ ಬರ್ತಾವೆ ರೀ. ಈಗ ನಾನು ಮನ್ವಿತಿಗೆ ಇವತ್ತು 8 ಗಂಟೆ ಅನ್ನತ್ಲೆ ಎಲ್ಲ ರೆಡಿ ಆಗಬೇಕು, ಹಂಗಾರೆ ನಿಮಗೆ ಬೇಗ ಬೇಗ ಎತ್ತಾರೆ ಇವತ್ತು ಇದ್ದಿದ್ದು ಬೇಗನೇ ಇರುತ್ತೆ. ಯಾಕಂದ್ರೆ ಇಂಥವೆಲ್ಲ ಮಾಡ್ಕೊಳ್ಳೋಕೆ ಭಾಳ ಬೇಕು, ಹಾಗೆ ನಾನು ಇಂಥವನ್ನೆಲ್ಲ ಹೋಗೋಲ್ಲ ಮಾಡೋದನ್ನು. ಆದ್ರೆ ಮನು ಬಾಗಿಲ್ಲ ಅಂತೇಳಿ ಮಾಡಿದೆ ಇವತ್ತು. ಹಂಗೆ ನಂಗೊಂದು ಆರಾಮಿಲ್ಲಲ್ಲ ಅಂತೇಳಿ ಹೊರಗಡೆ ತರಿಸ್ತೀನಿ, ಅದೇನು ಮನೆ ಮಾಡೋಣ ಅಂದ್ಕೊಂಡು ಮಾಡಿದೆ. ಇದು ನಾನು ಯಾವ ರೀತಿ ಹಾಕಿದ್ದಂದಪ್ಪ ಅಂದರೆ 2 ಗ್ಲಾಸ್ ರೇಷನ್ ಅಕ್ಕಿ ತೊಗೊಂಡಿದ್ರಿ, ಅದರಲ್ಲಿ ಅವಲಕ್ಕಿನ ಟೊಮ್ಯಾಟೊ ಹಣ್ಣನ್ನ ಸಪರೇಟ್ ಆಗಿ ತೆಗೆದು ಕುದಿಸಿದ ತಗೋದು, ಇದು ಮಾಡ್ಕಿದ್ದೆ ಮಾಡ್ಕೊಂಡು ಹಾಕ್ತಾರ ಹಾಕೋರು. ನಾನು ಅಷ್ಟೆಲ್ಲ ಟೈಮ್ ಎಲ್ಲ ಸಪರೇಟ್ ಮಾಡ್ಕೊಂಡು ಕುಂದ್ರೆ ಎರಡು ಒಟ್ಟಿಗೆ ಕುದಿಸಿ ಸ್ಮ್ಯಾಶ್ ಮಾಡಿನಿ. ಈಗ ಒಗ್ಗರಣೆಗೆ ಉಳ್ಳಾಗಡ್ಡಿ, ಒಣಮೆಣಸಿನಕಾಯಿ, ಕರಿಬೇವು, ಜೊತೆಗೆ ಜಜ್ಜಿ ಕೊಂಡ
ಅದಷ್ಟು ನೀರು ಹಾಕೋಣ. ಅರಿಶಿನ, ಖಾರ, ಬ್ಯಾಳಿ ಇದು ಕುಕ್ಕರ್ಗೆ ಸ್ವಲ್ಪ ನೀರು ಹಾಕೊಂಡು ಹಾಕೊತೀನಿ, ಆಮೇಲೆ ನೀರು ಹಾಕ್ತೀನಿ. ಸಾಕು, ಬಂದೆ. ನೀನ್ ತೊಳೆದಿಟ್ಟಿ ನೋಡು ಇಷ್ಟ. ಸಣ್ಣ ಇಟ್ಟೋಕಿನಿ ನೋಡ್ರಿ, ಇಡ್ಲಿ ಏನ್ ಮಸ್ತ್ ಬರ್ತಾವ ಅಂತೇಳಿ. ದಬ್ಬಿ ಇಡ್ಬೇಕಾ? ಸ್ವಲ್ಪ ಕೈ ಒದ್ದೆ ಮಾಡ್ಕೊಂಡು ಕೈಯಲ್ಲಿ ತಗೊಂಡ್ರಿಬ್ಬಲ್ಲ ತಡಿಯಪ್ಪ ಜೇ ದೇವಿಗ ತಗೊಂಡ್ಬ ಹಾಕಿದ ಬಿಚ್ಚಲ್ಲ ಹಿಂಗ ಕೈಯಲ್ಲಿ ಈ ತರ ಮಾಡ್ಬೇಕಂದ್ರೆ ಬಿಸ್ತಾವ. ಬಾರಿ ಏನು ಬಾರಿ ಬಂದ ಇಡ್ಲಿ ಮಾತ್ರ ನೋಡ್ರಿ ಸಾಫ್ಟ್ ಅದ. ಆಹಾ, ಯಾಕೆ ಕಿರ್ಕಿರಿ? ಸ್ಪೂನ್ ಎಲ್ಲ ತೆಗೆದ್ಬಿಡೋ. ತಿನ್ನಮ್ಮ, ತೆರೆ ಒಳಬಿಡ. ಏನು ಅನ್ಕೋಬೇಡ್ರಿ, ಇದನ್ನು ತೋರಿಸ್ತಾರೆ ಅಂತೇಳಿ. ಯಾಕೆ ನಿಜ ಹಾಕ್ತೀನಿ, ನಾನು ಇಡ್ಲಿ ಮಾಡೋದು ಅವತ್ತು ನಾನಾಗ ಕಲಿತೀನಿ ಅಂತ ಅಂದ್ಕೊಂಡಿದ್ದೆ. ನಾವಿದ್ದೆ ನಮ್ಮನ್ನು ಖುಷಿನೋ ಖುಷಿ ಇಡ್ಲಿ ಅಂದರೆ. ನಾ ಇದು ಇದೊಂದು ಪ್ಲೇಟ ಹಾಕಿಬಿಟ್ರೆ ಇದೊಂದು ಸೆಟ್ ಹಾಕ್ಬಿಡ್ತೀನಿ. ಹಾಕಿ ಒಂದು ಡ್ರೆಸ್ ಬಿಸಿ ಹಾಕತ್ಲೆ ಇದನ್ನು ಬಂದ್ಬಿಡ್ತೈತಿ ಎರಡನೇ ಸೆಟ್. ನಂಗೆ ಒಂದು ಪರ್ಫೆಕ್ಟ್ ಅಳತೆ ಗೊತ್ತೈತಿ. ಇದಕ್ಕೂ ಮುಂಚೆ ಮಾಡಿ ನಾನು ಸೂಪರಾಗಿ ಮಾಡಿದ್ದೆ. ಆದ್ರೆ ಇದರೀ ಅದು ಇಡ್ಲಿ ರವಲ್ ಮಾಡಿದ್ದೆ, ಅದ ಬೇರೆ ಆಗುತ್ತೆ ಸ್ವಲ್ಪ. ಇದು ಅಕ್ಕಿಲಿ ಮಾಡೋದು ಬೇರೆ ಆಗುತ್ತೆ ಅರಿಶಿನ ಅಕ್ಕಿಲಿ. ಹಾಗಾಗಿ ಇದ್ರ ಮೇಜರ್ ಒಂದು ಪರ್ಫೆಕ್ಟಾಗಿ ಅಂದರೆ ಪರ್ಫೆಕ್ಟಾಗಿ ಈಗ ಒಂದು ಅಳತಿ ಅಂತ ಕರೆಕ್ಟಾಗಿ ಸಿಕ್ಕೈತೆ ನಂಗೆ. ಎಷ್ಟು ಏನು ಹಾಕಿದೆ ಎಷ್ಟು ಹೆಂಗೆ ಬರುತ್ತೆ ಅಂತೇಳಿ ಹಾಗಾಗಿ ಹೇಳ್ತೀನಿ ನಿಮಗೆ. ನ್ಯಾಚುರಲಾಗಿ ಹಿಟ್ಟು ಇಷ್ಟು ಹುಳಿ ಬಂತಂದ್ರೆ ಇಡ್ಲಿ ಹಿಂಗೆ ಹಾಕೋದು ಪರ್ಫೆಕ್ಟ್ ಆಗುತ್ತೆ. ಪ್ಲಫಿ ಪ್ಲಫಿ ನಮ್ಮ ಇಡ್ಲಿ ರೆಡಿ. ಈ ನೋಡ್ರಿ ನಮ್ಮ ಮನ್ವಿತಗ ಸಾಂಬಾರ್ನ ಪ್ಲೇಟಿಗೆ ಹಾಕಿ ಆರಿಸಿ ಹಾಕಿ ಡಬ್ಬಿಗೆ. ಇಡ್ಲಿನ ಆಗ ಇಡ್ತೀನಿ ಅಂದ್ರೆ ಬ್ಯಾಡ ಪೀಸ್ ಪೀಸ್ ಮಾಡೋಕೆ ಬೇಕಾಗುತ್ತೆ ಅಂತಂದ. ಇದು ಅರಿಬಿ ಇದಕ್ಕೆ ರೀ ಅದು ಇಡ್ಲಿ ಪಾತ್ರೆ ಪ್ಲೇಟ್ಸ್ ಎತ್ತಾಕ ಇಟ್ಕೊಂಡಿನಿ. ಹಾಗಾಗಿ ಪೀಸ್ ಮಾಡಿ ಹಾಕಿನಿ ಇಡ್ಲಿನ. ಇಡ್ಲಿ ಮಾತ್ರ ಸ್ಟ್ರಕ್ಚರ್ ನೋಡ್ರಿ ಹೆಂಗ ಅದು ಸಾಫ್ಟಾಗಿ. ಈಗ ಅವನಿಗೆ ನಾಷ್ಟ ಮಾಡಿಸ್ತೀನಿ. ಡಬ್ಬಿ ಕಟ್ಟಿದ್ದ ಆತ ಅವನು ರೆಡಿ ಆದಲ್ಲಿ ಕರೆಕ್ಟ್ ಎಂಟಾದ್ರೆ ಎಂಟನತ್ಲೆ ಇಷ್ಟೆಲ್ಲ ಆಗಿರ್ಬೇಕು. ಅವಾಗ ಒಂದು ಹತ್ತು ನಿಮಿಷ ನಾಷ್ಟ ಬಡ್ಸೋಕ್ಕಾಗುತ್ತೆ. ನೀನು ಮಾಡಿ ಹೋಗು. ಹೆಂಗೈತಿ? ಏ ಹೆಂಗೆ ಸೂಪರ್ ಆಗೈತಲ್ಲ. ನನ್ನ ತುಜಕ್ಕೂ ಖುಷಿ ಆಯ್ತು. ನಮ್ಮನ್ನು ನೋಡ್ರಿ ಸೊಪ್ಪನ್ನ ಇಡ್ಲಿ ತಿಂದ್ರೆ ಸೂಪರ್ ಆಯ್ತದ. ಹಂಗಾಗಿ ಅವ್ರು ನಿಜವಾಗಿ ಇಡ್ಲಿ ಖುಷಿಗಂತೂ ಬರೀ ಇಂಥದ್ದು ಸೋಪ್ ಹೊಡೆದ ಮಾಡದ್ರಿ. ಹಾಂ ಹೇಳು, ಹಾಂ ಹೇಳು. ನಮ್ಮನು ಮೊನ್ನೆ ರಿಸಲ್ಟ್ ಮನ್ವಿತ್ ರಿಸಲ್ಟು ಔಟ್ ಆಫ್ ಔಟ್ ರೀ. 100% ಫುಲ್ ಕ್ಲಾಸಿಗೆ ಟಾಪರ್. ಚಕ್ಕು ಖುಷಿ ಆಗುತ್ತ ಹೇಳಿನಿ ಮತ್ತೆ ಹೇಳದಿ ನಮ್ಮ ಅಷ್ಟು ಖುಷಿ ಆಗಿತ್ತಲ್ಲ. ಅದು ಬಾಯ್ ಗುಂಬಾಸ್ತಿ ಬಾ.
ಮಾಡ್ತೀವಿ ಹೊಡಿತೀನಿ ನಾನು ಹಿಂಗ ಹಂಗೆಲ್ಲ ಮಾಡಿದ್ರ ನಿಮ್ ನೋಡಿದ್ರ ಬೈತ ನೋಡ ಅವ್ರು ಚಂದ ಶೋ ಅಕ್ಕಮ್ಮ ತಲೆ ಬಚ್ಚಿಲ್ಲ ಬಾಯಿ ಬಾಯಿ ಬಾ ಎಷ್ಟು ಸರಿ ತಗೊಂಡಿ ಅಂತ ಖುಷ್ ಮಾಡೋ ಮುಖನ ಎಷ್ಟು ಬರೀ ಒಂದ್ ಬರೀ ಏನ ಆಗಲ್ಲ ಏನಂತೆಲ್ಲ ಐದು ಬರೀ ತಗೊಂಡಿ ಮಾಮಿ ಮುಖನ ಅಂದಿ ಅದು ಮಕ್ಕ ತಗೊಂಡಾಗ ಐದು ಸಲ ತಗೊಂಡಿನಿ ಪುಷ್ ಮಾಡುವಾಗ ಒಂದ್ ಸಲ ಸೋಪ್ ಹಚ್ಕೊಂಡ್ರೆ ಮಕ್ಕನ ಐದು ಸಲ ತಗೊಂಡ ಮಮ್ಮಿ ಒಂದ್ ಸಲ ಸೋಪ್ ಅಕ್ಕ ಹಚ್ಕೊಂಡು ಶಾಂತ ಬಾ ತುಂಬಾ ಹಚ್ಕೊಂಡಿ ಬಂಗಾರ ಮೂರ್ತಿ ಮಕ್ಕನ ಹೋಯ್ತಾಗ ಹಚ್ಕೊಂಡಿ ಕಣ್ಣಿಗೆ ಹೋಗ್ಬಾರ್ದದ ಹಂಗ ಹಚ್ಕೋ ತೋರ್ಸ್ತೀನಿ ಕಣ್ಣಿಗೆ ಹೋಗಿ ನೋಡ್ರಿ ನಮ್ಮನ ನಿನ್ ಮುಖ ತೋರ್ಸು ನಿನ್ ಮುಖ ನಿನ್ ಮುಖ ಬಂಗಾರ ಹೆಂಗೈತಿ ಮುಖ ಅಲ್ಲ ಮುಖ ಚಿನ್ನ ಇತ್ತಲ್ಲ ಹಂಗಾಗಿ ಹಾಕೋ ಶೂ ಹಾಕೋ ನಮ್ಮ ಮನೆ ತೆಗೆದ ಡೊ ಏನ್ರಿ ಅವಾಗ ನಾನು ಹಾಕ್ತಿದ್ದೆ ತಾನ ಹಾಕೋತಾನೆ ಎಲ್ಲ ಶೂ ಸಾಕ್ಸ್ ಎಲ್ಲ ಅದ ಒಂದ್ ಸರಿ ಒರ್ಸ್ತೀನಿ ನೀನ ಫಸ್ಟ್ ಬಂದಿಯ ಅದ್ರಾಗ ಸರಿ ಏರೋಪ್ಲೇನ್ ಹೊಡಿತಿ ಓಕೆ ಕಾಂದ ಹೊಡಿ ಬಸ್ ಬರೋ ಟೈಮ್ ಆತ್ರಿ ಹೋಗಿ ಹತ್ತಿಶ್ ಬರ್ತೀನಿ ಮನೆ ಮೇತಗ ಸ್ನೇಹಿತರೆ ಹಂಗೆ ಒಂದು ಪ್ರಾಡಕ್ಟ್ ಬಂದಿತ್ತು ರೀ ಇದು ಎಲ್ಲರೂ ಭಾಳ ಜನ ಹೇಳಿದ್ರಿ ಒಂದು ಚಾಪಿಂಗ್ ಬೋರ್ಡ್ ತೋರಿ ಚಾಪಿಂಗ್ ಬೋರ್ಡ್ ತೋರಿ ಅಂತೇಳಿ ನಾನು ಇದನ್ನು ತೊಗೊಳಕ್ಕೆ ಇಷ್ಟು ದಿನ ಮಾಡಿದೆ ನೋಡಿರಿ ಇದ್ರು ನೋಡೋಣ ಹೆಂಗೈತೆ ಅಂತೇಳಿ ಓ ಇದ್ರೊಳಗೆ ನಾನು ನಮ್ಮ ಮನೆಯಾಗ ಚಾಕು ಅದ ಅಲ್ರಿ ಅಷ್ಟು ಸರಿ ಇಲ್ಲ ಭಾಳ ಅಂದ್ರೆ ಭಾಳ ಮಂಡಾಗ್ಬಿಟ್ಟವು ಆಮೇಲೆ ಭಾಳ ವರ್ಷದ ತೊಗೊಂಡು ಇಲ್ಲ ಅದನ್ನ ಒಂದು ಅಂಗಡಿ ಒಳಗೆ ತೊಗೊಂಬಂದೆ ರೀಸೆಂಟಾಗಿ ಅದಂತೂ ಒಂಚೂರು ಸರಿ ಇಲ್ಲ ಹಾಗಾಗಿ ಚಾಕು ಮತ್ತು ಶಾಪಿಂಗ್ ಬೋರ್ಡ್ ಎರಡು ಹರಿಯುತ್ತೆ ಕೈ ಮುಟ್ಬೇಡ ಹಂಗಾಗಿ ಸಟ್ ಇರೋದನ್ನ ತಗೊಂಡೆ ಏನೇನೈತಂದ್ರ ನೋಡಂದ್ರೆ ಇವನು ನಿನ್ನೆ ಬಂದೈತ್ರಿ ಓಪನ್ ಮಾಡ ಓಪನ್ ಮಾಡು ಮಮ್ಮಿ ಅಂತ ಒಂದೇ ಸಮನೆ ಆಟ ಮಾಡಾಕತ್ತಿತ್ತ ಕತ್ರಿ ಮತ್ತೆ ಇದಕ್ಕೆ ಗೋಡೆ ಹಾಕಕ್ಕೆ ಇದೈತ್ರಿ ಹೋಲ್ ಐತಿ ಅಡ್ಡಿ ಇಲ್ಲ ಆದ್ರೆ ಸಣ್ಣದ ಅನಿಸ್ತೈತೆ ಅಕ್ಕ ಸೈಜ್ ನಂಗೆ ಅದ್ರ ನೋಡಿ ದೊಡ್ಡದು ಅನಿಸ್ತೈತಿ ಇಲ್ಲಿ ನೋಡಿ ಸಣ್ಣದ ಬಂದೈತ್ರಿ ಇನ್ನೊಂದು ಚೂರು ದೊಡ್ಡದಾಗಬೇಕಿತ್ತು ನಡೀತೈತಿ ನಮ್ದು ಅಷ್ಟು ಅಡುಗೆ ಅಷ್ಟೇ ನಡೀತೈತಿ ಸುಮ್ಮನೆ ಚಾಕು ನೋಡ್ರಿ ಇಷ್ಟು ದೊಡ್ಡದೈತಿ ನಾವೇನು ಚಿಕನ್ ಮಾಡೋಲ್ಲ ಏನಿಲ್ಲ ಕಟ್ ಮಾಡೋಕೆ ಇಷ್ಟು ದೊಡ್ಡ ಚಾಕು ಇದು ಎರಡು ನಾಲ್ಕು ಚಾಕು ಒಂದು ಕತ್ರಿ ಚೆಕ್ ಮಾಡ್ತೀನಿ ಅವ್ನು ಹೆಂಗದ ಶಾರ್ಪ್ ಅದಾವ ಇಲ್ಲ ಅಂತೇಳಿ ಭಾಳ ಒಂದೊಂದು ಗಟ್ಟಿಮುಟ್ಟೆ ಅದಾವ ಭಾಳ ಇದೆ ಇದು ಈ ಥರ ರೀ ಹಲ್ಲು ಹಲ್ಲು ಅಂತೀವಿ ನಾವು ಇದಕ್ಕೆ ಹಲ್ಲಿರೋದು ಒಂದು ಇದು ಸೇಮ್ ನಾ ಆಲ್ಮೋಸ್ಟ್ ಈಗ ಯೂಸ್ ಮಾಡಿದ್ರೆ ಈ ಸೈಜ್ ಸಾಕಾಗತ್ತೆ ನಮ್ಗೆ ಮುಟ್ಬೇಡ ತುದಿನ ಶಾರ್ಪ್ ಅದ ಭಾಳ ಹೂವು ಹೊಸ ಹೂವು ಒಂದು ಕತ್ರಿ ರೀ ಹಾಂ ಇಲ್ಲಿ ಇದನ್ನು ಕೊಟ್ರೋಡ್ರಿ ಅದಕ್ಕೇನಂತಲ್ಲ ನಿಮ್ಗೆ ಕಟ್ ಮಾಡೋದು ಕೊಬ್ಬರಿ ಅದು ನಿಂಗೆ ಕತ್ತರಿಸೋದು ಚೆಂದೈತಿ ಎಲ್ಲ ಸರಿ ನಾನು ಮೇನಾಗಿ ತರ್ಸ್ಕೊಂಡಿದ್ದು ಇದ್ರ ಸಲುವಾಗಿ ಇದೇ ಸಣ್ಣದು ಬಂದೈತಿ ಬೇಜಾರಾದ್ದು ಇಷ್ಟು ಕಟ್ ಮಾಡಿದ್ರೆ ಒಂದು ಕಡೆ ಬೀನ್ಸ್ ಕ್ಯಾರೆಟ್ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಅದೇ ಹಾಂ ಟೊಮೆಟೊ ಕಟ್ ಮಾಡಿ ಇಟ್ಕೊಳಕ್ಕ ಚೆಂದೈತಿ ಅದು ದಪ್ಪ ಇರ್ಬೇಕಿತ್ತು ರೀ ಭಾಳ ತಿಳಿವೈತಿ ಕೈ ಬಿಡಪ್ಪ ನೋಡಿ ಇದು ನೋಡ್ರಿ ಇಷ್ಟ ಐತಿ ಒಂಚೂರು ದಪ್ಪ ಇರ್ಬೇಕಿತ್ತು ರೊಕ್ಕ ಕೊಟ್ಟಿದ್ರ ಮೇಲೆ ಹೋಗು ಹ್ಞೂ ಓಪನ್ ಮಾಡಿದ್ನೆಲ್ಲ ಖುಷಿ ಆಯ್ತಾ ಹ್ಞೂ ಇರ್ತಾ ಇಲ್ಲ ನಿಮಿಷ
ಇದಕ್ಕೆ ರೇಟ್ ನೋಡಿಬಿಟ್ಟು ಹೇಳ್ತೀನಿ ರೀ ನಾನು ನಿಮಗೆ ಇಷ್ಟು ಬಂದೈತೆ ನೋಡ್ರಿ. ಮಮ್ಮಿ ಹಾಕ ಸ್ನೇಹಿತರೆ ಏನು ನೋಡ್ರಿ, ಮಧ್ಯಾಹ್ನ ಊಟ ಮಾಡಕತ್ತೀವಿ. ಯಜಮಾನ್ರು ಬಂದು ಚಟ್ನಿ ಮಾಡಿದ್ರೆ ಕಾಯಿ ಇರಲಿಲ್ಲ ಬೆಳಿಗ್ಗೆ ನಾ ಮಾಡಕ್ಕೆ, ಮತ್ತು ಮನು ಸ್ಕೂಲ್ಗೆ ಟೈಮ್ ಆಗಲ್ಲ ಅರ್ಜೆಂಟ್ ಒಳಗಂತೆ ಸಾಂಬಾರು ಅಷ್ಟ ಮಾಡಿದ್ದೆ. ಈ ಚಟ್ನಿ ಮಾಡಿದ್ರು ಇಡ್ಲಿ ತಗೊಂಡು ಇಡ್ಲಿ ಹೋದವ್ರೆ ನಮ್ಮ ಮನು ಬಂದು ಮತ್ತೆ ಇಡ್ಲಿ ಅಂತ ಅವ್ರು ಮೂರು ಹೊತ್ತು ಇಡ್ಲಿ ಯಾರು ನಡೀತಿದ್ರು ಮನೆ ಇತ್ತು, ಹಂಗಾಗಿ ಚಟ್ನಿ ಮಾಡಿದ್ರು ಅವ ಎರಡರ ಜೊತೆ ತಿಂತಾನ ಅಂತೇಳಿ ಯಜಮಾನ್ರು ಚಟ್ನಿ ಮಾಡಿದ್ರು. ಈಗ ಟೈಮ್ 3 ಗಂಟೆ ಆತ್ರಿ, ಒಂದು ಬಟ್ಲ ಹಾಕ್ಬೇಕಲ್ಲ ಹಂಗಾದ್ರೆ ಹಾಕ್ಬಿಡ್ತೀನಿ, ಎಲ್ಲ ಉಪ್ಪು ದುವಾ ಮಾಡಿಬಿಡ್ದನು. ನೀವು ಹಂಗಾರ ಒಂದ ನೀರು ಹಾಕ್ಬಿಡಂಗೆ ಹಾಕ್ಬಿಡ್ಸ ಓಪ ಸರ್ ಹಾಕ್ಬಿಡಲ್ಲ. ಹಾಂ ಸರಿ, ಎಲ್ಲ ಮಿಕ್ಸ್ ಮಾಡಿ ಹೊಡೆದ್ಬಿಡು. ನಾ ತಿನ್ಬಾರ್ದಲ್ಲ ಕೊಬ್ಬರಿ ಚಟ್ನಿ ಬಾರಿ ಆಗಿತ್ತು. ಹೌದಾ, ಸಾಂಬಾರನ್ನು ತಿನ್ನಂಗಿಲ್ಲ ನಾನು, ತೊಗರಿ ಬೇಳೆ ಟೊಮೆಟೊ ಎಣ್ಣೆ. ಹೌದಾ, ಮತ್ತೆ ಹೆಂಗೆ ಮಾಡ್ತು ಅತ್ತಿ ತಿನ್ನ ಲೈಟಾಗಿ ತಿನ್ಬೋದಾ? ಬಿಟ್ಬಿಡ್ದ್ರೆ ಹಂಗೆ ಬಿಟ್ಬಿಡ್ತಿ ಹಂಗೆ ಹೂ ಅಂತ ಹಂಗಲ್ಲ, ನೀನು ಬುದ್ಧಿನೇ ಏನೋ ನಿಂದು. ಆದರೂ ಭಯ ಹಂಗೆಲ್ಲ ನನ್ನ ಜೀವನದಾಗ ಕಷ್ಟ ಮಾತ್ರ ಅಲ್ಲ, ಅದ್ರದ್ದು ಭಯ ಹುಟ್ಟಿಸ್ಬಿಟ್ಟೈತಿ. ಹ್ಞೂ, ಲೈಟಾಗಿ ಸಾಂಬಾರು ಹಾಕೊಂಡು ನೀನಾಗಲ್ಲ, ಮತ್ತೆ ಮಾಡ್ತು ಪಪ್ಪಾಯ ಅಂತ ತಿಂದಿದ್ರು ಅಥವಾ ಪಪ್ಪಾಯನ್ನು ತಿಂದೆ. ಹ್ಞೂ, ಈಗ ಏನು ಗೊತ್ತ ಜಗ್ಗಿ ಇಷ್ಟ ಆಗೈತೆ ಕಾಣೋದು. ಹ್ಞೂ, ಇವತ್ತಿದ್ದ ಇದ್ರಿಗೆ ಗೊತ್ತ ಪಪ್ಪಾಯ ತಿನ್ನೋದಂತಾನೆ ಗೊತ್ತಿರಲಿಲ್ಲ. ಬರ್ರಿ ಟೇಸ್ಟ್ ನೋಡಿ ಇರ್ತೀನ, ನೀವು ಮಾಡಿ ಚಕ್ಲಿ ಹಿಂಗೆ ಮಾಡಿ ರೈಸ್ ಮಾಡ್ರಿ ನೋಡ. ಹಸಿ ಸಿಂಗಗಳು ಹಸಿ ಕೊಬ್ಬರಿ ಕರಿಬೇಕು, ಕೊತ್ತಂಬರಿ, ಜೀರಿಗೆ, ಉಪ್ಪು, ಮೆಣಸಿನಕಾಯಿ, ಬೆಳ್ಳೆ, ಒಣಮೆಣಸಿನಕಾಯಿ ಹಾಕಿನ ಒಂದು ಹಸಿ ತೆಂಗಿನಕಾಯಿ ಅಡುಗೆಲ್ಲ ಮಸ್ತ್ ಇರ್ತದೆ. ಹೇಳಕೆಂಪಿ ಹಚ್ಕೊಂಬ ಅಯ್ಯೋ ಅವಸರ ಮಾಡಿ ಬಂದಿಲ್ಲ ದೋ ಫಸ್ಟ್ ಟೈಮ್ ಅಂತ ಎರಡರಾಗ ಎದ್ಕೊಂಡು ತಿಂತೈತಿ ಸುಂದ್ರಿ. ಹ್ಞೂ, ಸೂಪರ್. ಏನೋ ನೋಡಪ್ಪ ಇವತ್ತೊಂದು ಕೆಲಸ ತಪ್ಪು ನಮ್ಗೆ, ಫೋನ್ ಬಿಟ್ಟೆ ಅಂದ್ರೆ ಉಣ್ಣ ನೋಡಿರ್ತಾನೆ ನಮ್ಮ ತಾನು. ಕಂಪ್ಲೀಟ್ ಆಗ್ಬಿಟ್ಟ ನೋಡ್ರ ಫೋನ್. ಹ್ಮ್, ಒಬ್ರು ಕಮೆಂಟ್ ಹಾಕಿದ್ರಿ ಅವಾಗ ಒಮ್ಮೆ ಹಿಂಗ ಮಾಡಿದ್ರಿ, ಮತ್ತೆ ಒಬ್ಬ ಬಿಡಿಲ್ಲ ಅವ್ರು ಮತ್ತೆ ಅದನ್ನ ನೋಡ್ಕೊತಾನ ಅವ್ರು ಅಂತೇಳಿ. ಒಮ್ಮೆ ನೋಡಿದ್ರೆ ಸಣ್ಣ ನೋಡಿ ಮಾತ್ರ ಪೂರ್ತಿ ಬಿಟ್ಟಾನ್ರಿ, ಬಹಳ ಪೂರ್ತಿ ಬಿಟ್ಟಾನಂತಾನ ಅರ್ಥ. ನಾವು ಒಂದೊಂದ್ಸರಿ ಅದು ಟೈಮ್ ಪಾಸ್ ಆಗಲ್ಲ, ಒಂದ್ಸರಿ ನಾನೇ ಕೊಟ್ಟಿರ್ತೀನಿ ಬಿಟ್ರ ಅವನಿಗೆ ಎಷ್ಟು ಹೆಂಗಿದ್ದ ಅಂತ ಅಳ್ತಿದ್ದ. ದಿನ ಇಡೀ ಫೋನ್ ಕೊಡೋ ನಾನು, ಪೂರ್ತಿ ಬಿಟ್ಟಾನ ಖುಷಿ ಅಲ್ರಿ. ಹ್ಞೂ, ನಮಗೂ ಖುಷಿ ಆಯ್ತು ರೀ. ಬರ್ಬಿ ಊಟ ಮಾಡಿ, ಹಸಿವಾಗಿ ಇರ್ತೈತಿ, ಇಡ್ಲಿ ಕರೆ ಆಗತ್ತವು. ಮೂರು ಹೊತ್ತು ಇಡ್ಲಿ, ನಿಮ್ಮ ಮನೆಗೆ ಯಾರು ಮೂರು ಹೊತ್ತು ಇಡ್ಲಿ ತಿಂತೀರಿ ಕಮೆಂಟ್ ಮಾಡಿರಿ. ಇಡ್ಲಿ ಮಾಡ್ದಾಗ ಏನ್ಬೋ ಬಿದ್ದಿತ್ತು ರೀ, ನೋಡಾಕತ್ತಾರ ತನು ಮುನ ನೋಡ್ರಿ, ಕಲರ್ ಸೆನ್ಸ್ ಆಗತ್ತಾರ ಅದ್ರೊಳಗೆ. ಫುಲ್ ದೊಡ್ಡ ರೇನ್ಬೋ ಬಿದ್ದೈತ್ರಿ, ಮೋಡ ಸರಿ ಸರಿ ಅಂತ ಎಷ್ಟು ಚಂದ ಬಿದ್ದೈತಿ ನೋಡ್ರಿ. ಓ, ಇವ್ರು ದಿನ ಕೇಳೋರು ರೇನ್ಬೋನೇ ಬಿಡಲ್ಲ ಅಂತೇಳಿ ಬಿದ್ದೈತಿ. ಓಮ ನಿಮ್ಗೆ ಖುಷಿ ಆಗ್ಬಿಡತ್ತೆ. ಹಾಂ, ಏನು ಕಂದ ಮನು ಇವತ್ತು ಬೇಗ ಹೋಮ್ವರ್ಕ್ ಮಾಡಾಕತ್ತೇನು ರೀ ಇವತ್ತು? ಯಾವ್ದಮ್ಮ ಯಾವುದು ಕಂದ ಏನದು? ದಳ ಅಂದ್ರೆ ಹೂವಿನ ಪಕ್ಳಿಗೆ ದಳ ಅಂತಾನೆ ಕರೀತಾರೆ. ಅವನಿಗೆ ಬರ್ದು ಬಿಡು ಆಯ್ತು. ಸ್ನೇಹಿತರೆ ಈಗ ನೋಡ್ರಿ ಊಟ ಎಲ್ಲ ಆಯಿತು, ಸ್ವಲ್ಪ ಸ್ವಲ್ಪ ಕವರ್ ಆಗಲ್ಲ, ಸ್ವಲ್ಪ ಅಲ್ರಿ 90% ಕವರ್ ಆಗ್ಯಾಳ. ಆದಷ್ಟು ಡೈಲಿ ಒಂದು ಮಧ್ಯಾಹ್ನವಾಗಿ ಇಂಗ್ಲೀಷ್ ಮಾಡಿಸ್ಬರಾಗ್ತದೆ ಅದ್ರೊಳಗೆ. ಅಂತೂ ಸ್ವಲ್ಪ ರಗ ಪಾರಾದ ಅಂತಲೇ ಹೇಳ್ಬೋದು, ಯಾಕಂದ್ರೆ ಹೆವಿ ಆ್ಯಂಟಿಬಯೋಟಿಕ್ ಕೂಡ ಆಗ್ತಾರೆ ಅದಕ್ಕೆ, ಏನಾದ್ರೂ ಇಂಜೆಕ್ಷನ್ ಕೂಡ ಆಗ್ತಾರಲ್ರಿ, ಹಾಗಾಗಿ ಆರಾಮಾಗಿತ್ತು. ಮತ್ತೆ ಪತ್ತೆ ನಮಗೆ ಕಂಟಿನ್ಯೂ ಮಾಡಾಕತ್ತೀನಿ. ಕಾರ ಸಂಬಂಧ ಅಕ್ಕಿ ಏನಾಗಿ ದೊಡ್ಡ ಜಗಳ ಆಗಿತ್ತು ಪಾಪ ಹುಡಿ ಕಾರ ಬಿಟ್ಟಿದ್ದ. ಈಗ ಕಾರ ಅಂದ್ರೆ ನಾನು ತಾಳ್ರಿ ನಿಜ ರೀ, ಕಾ ನೇಮ್ಗ್ ಆಗ್ಬಿಟ್ಟು ಗೊತ್ತ್ರಿ, ಒಂದು ಏನೋ ದೊಡ್ಡ ಕಾಯಿಲೆ ಹೊರಗೆ ಒಂದು ಆಪರೇಷನ್ ಆಗಿರ್ತದ್ರಿ, ಸರ್ಜರಿ ಆಗಿರ್ತಲ್ಲ ಆ ಟೈಪ್ ಆಗ್ಬಿಟ್ಟು. ಬಾಯಿ ಒಂಚೂರು ರುಚಿ ಅನ್ಸೋದು ಏನೊಂದು ಊಟ ಸುಮ್ಮನೆ ನಿವಾರ ಹಂಗ ಮಾಡ್ದಲೆ ಇಷ್ಟು ಬೇಗ ರಿಕವರ್ ಆಗ ಸಾಧ್ಯ ಆತ ಅನ್ಸುತ್ತೆ. ಏನು ನಿಜವಾಗಿ ಹಸಿವು ನೋಡಿದ್ರೆ ಆ ಟ್ಯಾಬ್ಲೆಟ್ಸ್ ಎಲ್ಲ ಜಗ್ಗ ಹಸಿವಾಗಿತ್ತು, ಅದನ್ನು ತಿನ್ಬೇಕು ಏನು ತಿನ್ಬೇಕು ಅನಿಸುತ್ತೆ. ಆದ್ರೆ ಏನು ತಿನ್ನೋಕೆ ದಾರಿ ಇಲ್ಲ, ಒಂದು ಖಾರದಲ್ಲಿ ತಿನ್ನೋಕೆ ಜಾಸ್ತಿ ಖಾರ ಅಂತ ಹಾಕಿ ಒಂದು ಹಸಿ ಹುಣಸಿಕಾಯ ಹಾಕೋದು ಸ್ಕಿಪ್ ಮಾಡ್ಬಿಟ್ಟೇನು ರೀ, ನಂಗೆ ಆರಾಮ ತಪ್ಪಾಗಿಲ್ಲ ಅಡುಗೆಗೆ. ನಮ್ಮನೂ ಅಡುಗೆ ಖಾರ ಆಡ್ಕಟ್ಟ ತಿನ್ನೋದ್ರಿ, ಇವರು ಅಷ್ಟು ಕಷ್ಟ ತಿನ್ನೋದನ್ನು ನಾವು ಬಗ್ಗೆ ತಿಂತೈತೆ. ಈಗ ಅದನ್ನ ಪೂರ್ತಿ ಬಂದ ಮಾಡ್ಬಿಟ್ಟೇನಿ. ಆಮೇಲೆ ಹುಳಿ ತಿನ್ನೋ ಟೊಮೆಟೊ ಹಣ್ಣು ತಿನ್ನಂಗಿಲ್ಲ, ಒಂದು ಸಾರು ತಿನ್ನಂಗಿಲ್ಲ, ಎಲ್ಲದಕ್ಕೂ ಎರಡನ್ನೂ ಸ್ಕಿಪ್ ಮಾಡಿದಂದ್ರೆ ಉಪ್ಪು ಹುಳಿ ಇಲ್ಲಂದ್ರೆ ಅಡುಗೆ ಹಂಗಿರ್ತೈತೆ, ಸಪ್ಪೆ ಸಪ್ಪೆ.
ಎಲ್ಲ ಅವಲ್ರಿ ಮೇನ್ ಚಾ ಪುಡಿ ಚಾ ಇಲ್ರಿ ದಿವ್ಸಕ್ಕೆ ಲೀಟರ್ ಗಟ್ಟಲೆ ಚಾ ಪುಡಿ ಅವ್ರಿಗೆ ಚಾ ಪುಡಿ ಡಬ್ಬಿನ ತೆಗೆದಿಟ್ಬಿಟ್ಟಿನಿ ನಾ ಕೊಡಲ್ರಿ ಇನ್ನೂ ಒಂದು ವಾರ ಇನ್ನೂ ಒಂದು ಹತ್ತು ದಿವಸ ಮನೆ ಡೈಲಿ ಆ ಬೆಲ್ಲ ಪೌಡ್ರಿಂದ ಚಾ ಕಸಂಗ್ ಪುಡಿ ಹಾಕಿ ಮತ್ತೆ ನಾನು ಅಂಗಡಿಯ ತರದ ದೂರ ಚಾ ತರ ದೂರ ಅದ್ರ ಚಾ ಪುಡಿನ ತಗೊಂಡು ಹೋಗ್ಬಿಟ್ಟಿನಿ ಹಂಗೆ ಈ ಹುಡುಗಿಗೆ ಭಾಳ ಕಷ್ಟ ಆಗ್ಬಿಟ್ಟಿತ್ರಿ ಪಾಪ ಯಾಕಂದ್ರೆ ಆರೋಗ್ಯ ಇಂಪಾರ್ಟೆಂಟ್ ಆಗ್ತದೆ ಅಲ್ರಿ ಇಷ್ಟು ದಿವಸ ಬೆಳಗ್ಗೆ ಖಾಲಿ ಹೊಟ್ಟಿಲ್ಲ ಚಾ ಹಾಕೊಂಡು ಏನ್ ಮೇಡಮ್ ಆರಾಮಾಗಿ ಕುಡಿಬೋದು ಆರಾಮಾಗಿ ಮಮ್ಮಿ ಇನ್ನೊಂದು ವಾರ ಹೋಗ್ಲಿ ಆಮೇಲೆ ಕುಡಿತಾಳ ಅವಾಗ ಅಷ್ಟೇ ಒಂದೇ ದಿವಸ ನಾನು ಅಂಗಡಿ ಚಾ ಮಾಡಿ ತಂದು ಕೊಡ್ತೀನಿ ಒಟ್ಟು ಚಾ ಪುಡಿಡ ಈ ಮನೆಯಾಗ ಚಾ ಪುಡಿಟ್ರೆ ಚಾ ಮಾಡೋಕೆ ಸಾಧ್ಯ ಇಲ್ಲಾಂದ್ರೆ ಹಂಗೆ ಮಾಡ್ಕೊತೀನಿ ಇದೆಲ್ಲ ಎಲ್ಲರಿ ನನ್ನ ಪ್ರಾಬ್ಲಮ್ ಆಯ್ತಂತಂದ್ರೆ ನಾವು ಇಡೋ ಅಷ್ಟಿನ ಚೆನ್ನಾಗಿ ಹೊಂಟಿದ್ದು ಹೇಳಿ ಮೇಡಮ್ ನಾವು ಏನೋ ತಡ ಬಿಡ್ದಾರ ಅಂದ್ಬಿಡ್ತೀವಿ ಏನಿಲ್ರಿ ಒಂಥರ ಹೆಂಗಂದ್ರ ಏನು ಲಾಕ್ಸ್ ಮಾಡೋದ್ರೆ ಬೇಡ ಬಿಟ್ಟು ಬಿಡ್ಬೇಕಾಯ್ತು ಅನ್ಸ ಮಟ್ಟಿಗೆ ಆಗ್ತೈತಿ ಏನಾಗೈತಪ್ಪ ಅಂದ್ರೆ ಈಗ ಹತ್ತತ್ರ ಅದು ಚಳವಾಗಿ ಒಂದು ವಾರದ ಮೇಲೆ ಆದ್ರೆ ಅದು ಹಂಗೆ ಆಗತ್ತಿ ಇವತ್ತು ಸರಿ ಹೋಗ್ಬೋದು ನಾಳೆ ಸರಿ ಹೋಗ್ಬೋದು ನೆಟ್ವರ್ಕ್ ಇಶ್ಯೂಸ್ ಇರ್ತಾವೆ ಈ ಥರ ಹಾಕಿರ್ತಾವೆ ಅಂತೇಳಿ ನಾನು ಅಂದ್ಕೊಂಡೆ ನನಗೆ ಗೊತ್ತಿರೋ ಕೆಲವೊಂದು ಕೆಲವೊಬ್ಬ ಯೂಟ್ಯೂಬರ್ಸ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿದೆ ಇಲ್ಲ ನಾನು ನಂಬೋ ಅಂತ ಯೂಟ್ಯೂಬರ್ಸ್ ಕೇಳಿದೆ ಅವ್ರು ಹೇಳಿದ್ರು ಯಾವಾಗಲೂ ನನಗೆ ಒಂದು ರೀತಿ ಹೆಲ್ಪ್ ಮಾಡ್ಕೊಂಬಂದಾರ ಇಬ್ಬರು ಯೂಟ್ಯೂಬರ್ಸ್ ನನಗೆ ಭಾಳ ಇಷ್ಟ ಅವ್ರು ಕೇಳಿದ್ರು ಇಲ್ಲ ನೆಟ್ವರ್ಕ್ ಇಶ್ಯೂಸ್ ಆಗಿ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಆ ಥರ ಹಾಕಿರ್ತೈತಿ ಏನು ಪ್ರಾಬ್ಲಮ್ ಆಗಲ್ಲ ಒಟ್ಟಿನಲ್ಲಿ ಎರಡು ಅಂತ ಆಗುತ್ತೆ ಏನಾಗಲ್ಲ ತೊಂದರೆ ಇಲ್ಲ ಸ್ವಲ್ಪ ವೇಟ್ ಮಾಡೋ ಏನಾಗಲ್ಲ ನಮಗೂ ಹಂಗತ್ತೆ ಆಗಿತ್ತು ಒಂದು ಎರಡು ಸಲ ಹಿಂಗೆ ಅಂತ ಹೇಳಿದರು ಹಂಗೆ ಅಂದ್ಕೊಂಡು ನಾನು ಒಂದು ವಾರದಿಂದ ಅದೇ ಧೈರ್ಯದ ಮೇಲೆ ಸುಮ್ಮನೆ ಸುಮ್ಮನೆ ಲಾಕ್ಸ್ ಮಾಡೋದು ಹಾಕೋದು ಲಾಕ್ಸ್ ಮಾಡೋದು ಹಾಕೋದು ಇನ್ನೂ ಮಾಡ್ಕೊಂಬಂದಿರಿ ಯಾವುದೊಂದು ಟೆನ್ಷನ್ ಇರಲಿಲ್ಲ ನಂಗೆ ಈಗ ಒಂದು ವಾರದ ಮೇಲೆ ಆತ್ರಿ ನಿಜ ಹೇಳ್ತೀನಿ ಹೆಂಗೆ ಆಗ್ಬಿಟ್ಟೈತೆ ಅಂತ ತಲೆ ಕೆಟ್ಟ ಬಿಟ್ಟೈತೆ ನನಗೆ ಅವ್ರು ನೋಟಿಫಿಕೇಶನ್ ಕಳಿಸ್ತೇ ಕೊಟ್ಟಾರ ನೆಟ್ವರ್ಕ್ ಇಶ್ಯೂಸಿಂದ ಈ ಥರ ಆಗತ್ತೆ ನಿಮ್ಗೆ ಅಂತೇಳಿ ಬಟ್ ಅದು ಸಾಲ್ವ್ ಆಗೋಲ್ದು ಏನು ಮಾಡೋದು ಯಾವ್ದು ನಾನು ನೋಡಿದ್ರಿ ಯಾವ ಥರ ಯಾವ ವಿಡಿಯೋದು ಡಾಲರ್ ಆ್ಯಡ್ ಆಗಿಲ್ಲ ಅಂತ ಕೊಟ್ಟಾರ ಅವರು ಈ ಒಂದು ವಾರ ಪೆಂಡಿಂಗ್ ಅಂತ ಕೊಟ್ಟಾರ ಈ ಒಂದು ವಾರದ ವಿಡಿಯೋ ಪೂರ್ತಿ ಯಾವ ಒಂದು ಡಾಲರು ಆ್ಯಡ್ ಆಗೋಲ್ದು ಅದ್ರೊಳಗೆ ನಮ್ಗೆ ನೆಕ್ಸ್ಟ್ ಮಂತ್ ಪೇಮೆಂಟ್ ಪಕ್ಕ ಶೋರ್ ಬರಲ್ಲ ಅಂತ ಅನಿಸ್ಬಿಡುತ್ತೆ ನನಗೆ ಯಾಕಂದ್ರೆ ಡಾಲರ್ ಆ್ಯಡ್ ಆಗಿಲ್ಲ ಅದು ಅವ್ರು ಯಾವಾಗ ಆ್ಯಡ್ ಮಾಡ್ತಾರ ಗೊತ್ತಿಲ್ಲ ಡಾಲರ್ ಆ್ಯಡ್ ಆಗದೆ ಇದ್ರೆ ಏನು ಯೂಸ್ ಐತಿ ನಮ್ಮ ಎಷ್ಟು ನಾವು ಎಷ್ಟು ಶ್ರಮ ಆಗ್ತೀವಿ ಅಂತ ನಮಗೆ ಮಾತ್ರ ಗೊತ್ತು ಕಷ್ಟಪಡೋದು ನಾನು ನಿಮ್ಮಂತ ಹೇಳಕತ್ತೀವಿ ಯಾಕಂದ್ರೆ ಅವ್ರು ಅಂತಾರೆ ನಿಮ್ಮನ್ನ ಯಾರು ಹಾಕಂತಾರಂತ ಕೆಲವು ಮಂದಿ ಅಂತಿರ್ಬೋದು ಅದೊಂದು ಅವ್ರದ್ದು ಡೈಲಿ ರುಟೀನ್ ಇರ್ತಲ್ರಿ ಹಾಗಿರ್ತಾರೋ ಅದಕ್ಕೆ ಪ್ರತಿಫಲ ಸಿಗದಿದ್ದಾಗ ಭಾಳ ಬೇಜಾರಾಗ್ತೈತಿ ನಾವು ಆತಿ ನನ್ನ ಎಕ್ಸಾಂಪಲ್ ಏನೋ ತಗೋರಿ ಒಂದು ಚಾ ಮಾಡ್ತಿರ್ತೀನಿ ಹೋಗಿ ಅವ್ರ ಚಾ ಕುಡಿಸಿ 5 ರೂಪಾಯಿ ಕೊಡಲ್ಲ ಹಂಗೆ ಕುಡ್ದು ಹೋದ್ರೆ ಅಂತಂದ್ರೆ ಎಷ್ಟು ಬೇಜಾರಾಗಿತ್ತು ಹಂಗೆ ಹಾಕಿದ್ರಿ ಲಾಗ್ ಮಾಡಿ ಹಾಕ್ತಿರ್ತಾಳು ಅದಕ್ಕೆ ನಂಗೆ ಪಗಾರ ಇಲ್ಲ ಅಂದ್ರೆ ಭಾಳ ಬೇಜಾರಾಗ್ತೈತಿ ಅದು ಸರಿ ಹೋಗೋರ್ಗೇನು ಲಾಗ್ಸ್ ಹಾಕ್ಬಾರ್ದಂತ ಅನಿಸ್ಬಿಟ್ಟೈತ್ರಿ ಈಗ ಅದು ಏನು ಮಾಡೋದು ಅಂತ ಗೊತ್ತಾಗಲ್ಲ ಒಂದು ಅದರಿಂದ ನಾನು ಏನು ತಾಳ್ಮೆ ಕಳ್ಕೊಬಾರ್ದು ಅಲ್ಲೇ ಒಂದೂವರೆ ವರ್ಷ ಆಯ್ತು ನಾನು ಯೂಟ್ಯೂಬ್ ಜರ್ನಿ ಚಾಲೂ ಮಾಡಿ ಈ ಥರ ಯಾವತ್ತೂ ಆಗಿದ್ದಿಲ್ಲ ಯೂಟ್ಯೂಬಿಂದ ಆ ಥರ ಏನು ತೊಂದರೆ ಆಗೋದಿಲ್ಲ ನಾವು ಏನಾದರೂ ತಪ್ಪು ಮಾಡಿದ್ರೆ ಮಾತ್ರ ಏನೋ ತೊಂದರೆ ಆಗ್ತಿರ್ತಾವೆ ಅದು ಬಿಟ್ಟರೆ ಬೇರೆ ಏನಂದು ಅವರು ನಮಗೆ ಅವರಿಂದ ಏನು ಪ್ರಾಬ್ಲಮ್ಸ್ ಆಗೋದಿಲ್ಲ ಆ ನಂಬಿಕೆ ಮೇಲೆ ನಾನು ಒಂದು ವಾರದಿಂದನೂ ಹಾಗೆ ಆಗತ್ತಾ ಅಂದ್ಕೊಂಡು ಬಂದೆ ಅದು ಎಷ್ಟು ಈ ಒಂದು ವಾರದಿಂದ ಎಷ್ಟು ಇತ್ತಡೋ ಅಲ್ಲ ಅಷ್ಟು ಕಷ್ಟಕ್ಕಾಗಿ ನಿಂತ್ಬಿಟ್ಟೈತಿರುತ್ತೆ ಏನೊಂದೂ ಒಂದ್ಸರಿ ಅಷ್ಟೇ ಬರೈತೆ ನೋಟಿಫಿಕೇಶನ್ ಯೂಟ್ಯೂಬ್ ಇಂದ ಅದು ಬಿಟ್ಟರೆ ಬೇರೆ ಏನೋ ಒಂದು ಬರೋಳ್ದೆ ರೆಸ್ಪಾನ್ಸ್ ಹಂಗಾಗಿ ಏನ್ ಮಾಡೋ ಅಂತ ಗೊತ್ತಾಗೋದು ನೋಡಿ ದೇವ್ರದಾನು ಕಷ್ಟಪಟ್ರೆ ಕೈ ಬಿಡಲ್ಲ ಅಂತ ಒಂದು ನಂಬಿಕೆ ನಂಗಂತೂ ಭಾಳ ಐತಿ ಕಷ್ಟಪಟ್ರೆ ಯಾರು ಕೈ ಬಿಡಂಗಿಲ್ಲ ನೀಂತೂ ಕಷ್ಟಪಡ್ತೀನಿ ನನಗಂತೂ ಗೊತ್ತೈತಿ ಯಾರು ನೋಡೋರಿ ಏನು ಗೊತ್ತೈತೆ ಗೊತ್ತಿಲ್ಲ ನಾವು ಡೈಲಿ ನೋಡಿದ್ತಿಲ್ಲ ಅಷ್ಟು ಕಷ್ಟಪಟ್ಟು ಮಾಡ್ತೈತಿ ಹಾಕ್ತೈತಿ ನೋಡು ನಾನು ದೇವ್ರ ಕೈ ಹಿಡಿತಾನು ಬಿಡ್ತಾನೋ ಗೊತ್ತಿಲ್ಲ ಕೈ ಹಿಡಿದೇನೋ ಬಿಡ್ತಾನೋ ಗೊತ್ತಿಲ್ಲ ಶ್ರಮಕ್ಕಂತ ಫಲ ಸಿಕ್ಕತ್ತ ಅಂತ ನನ್ನೊಂದು ಉದ್ದೇಶ ನೋಡು ನಿಂದೆಲ್ಲ ಆಗ್ಬಹುದು ಡಾಲರ್ ಆ್ಯಡ್ ಟೆಕ್ನಿಕಲ್ ವಿಷಯ ಇರ್ಬೋದು ಅಂತೇಳಿ ನನ್ನ ಅನಿಸಿಕೆ ಎಲ್ಲಿ ಹೋಗಲ್ಲ ಒಂಥರ ಕೇಂದ್ರ ಸರ್ಕಾರ ಇದ್ದಂಗೆ ನಿಮ್ದು ಯೂಟ್ಯೂಬ್ ಸರಿ ಹೌದು ಬಿಡೋದು ಗೊತ್ತು ಸೆಂಟ್ರಲ್ ಗೌರ್ಮೆಂಟ್ ಇದ್ದಂಗೆ ಈ ಥರ ಯಾರಿಗಾರ ಆಗೈತೆ ಇಲ್ಲ ಗೊತ್ತಿಲ್ಲರಿ ಅದು ನಾನು ಕಾಂಟ್ಯಾಕ್ಟ್ ಮಾಡಿದವ್ರು ಹೇಳಿದ್ರು ನಮಗೂ ಒಂದು ದಿನ 2 ದಿನ ಹಂಗಾಗಿತ್ತು ಆಮೇಲೆ ಸರಿ ಹೋಗುತ್ತೆ ನಿನಗೂ ಆಗುತ್ತಾ ಅಂತೇಳಿ ಆ್ಯಡ್ ಆಗುತ್ತೆ ಅದು ಎಲ್ಲಿ ಹೋಗಲ್ಲ ಅಂತ ಅಂದ್ರೆ ಅವರು ಹಾಗಾಗಿ ನಾನು ಅದ ನಂಬಿಕೆ ಮೇಲೆ ಒಂದು ವಾರ ಹತ್ತತ್ತು ಕರೆಕ್ಟ್ 7 ದಿನ 8 ದಿನ ಡಾಲರ್ ಆ್ಯಡ್ ಆಗಿ ದಿನ ನೋಡೋಕ್ಕಾಗೋದು ಮತ್ತೆ ಅಡ್ವರ್ಟೈಸ್ಮೆಂಟ್ ಬರ್ತಾವೆಲ್ಲ ಚೆನ್ನಾಗೈತಿ ಬಟ್ ಡಾಲರ್ ಆ್ಯಡ್ ಆಗುತ್ತಿಲ್ಲ ಯಾರಿಗಾರ ಈ ಥರ ಇದ್ರ ಬಗ್ಗೆ ಮಾಹಿತಿ ಓದಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ನಾವು
ಇದ್ರೊಳಗೆ ಯೂಟ್ಯೂಬ್ ಅನ್ನೋದು ಸಾಮಾನ್ಯ ಸಣ್ಣ ಇದ ಅಂತಲ್ರಿ, ಇದ್ರೊಳಗೆ ಎಷ್ಟು ಈಸಾಡಿದ್ರು ಕಡಿಮೆ ದೊಡ್ಡ ಒಂಥರ ಸಮುದ್ರ ಇದ್ದಂಗೆ ಯೂಟ್ಯೂಬ್ ಅನ್ನೋದು. ಹಂಗಾಗಿ ನಿಮ್ಗೆ ಏನಾರ ಓದಿದ್ರೆ ತಿಳಿಸ್ರಿ, ನಾವು ಎಷ್ಟು ಸಾಧ್ಯ ಆಗಿದೆ ತಿಳ್ಕೊಂಡಿವಿ, ಬಟ್ ಎಲ್ಲಿ ನಮ್ಗೆ ಗ್ಯಾರಂಟಿ ಸಿಗ್ತಾ ಇಲ್ಲ. ನೀನು ಟೈಮ್ ಕೊಟ್ಟರು, ನಿಮ್ಗೆ ಏನಾರ ಓದಿದ್ರೆ ಬಗ್ಗೆ ಮಾಹಿತಿ ಗೊತ್ತಿರ ಕಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತೀವಿ. ನಮಸ್ಕಾರ.